ಭಾರತ ಹ್ಯಾಟ್ರಿಕ್ ಜಯ ಸಾಧಿಸಿಬಿಟ್ಟಿದೆ. ಟಿ20 ವಿಶ್ವಕಪ್ ಸಮರದಲ್ಲಿ ಟೀಂ ಇಂಡಿಯಾ ಗೆಲುವಿನ ಓಟ ಮುಂದುವರೆಸಿದೆ. ಯುಎಸ್ಎ ವಿರುದ್ಧದ ಪಂದ್ಯದಲ್ಲಿ 7 ವಿಕೆಟ್ಗಳಿಂದ ಗೆದ್ದು ಬೀಗಿದೆ. ನ್ಯೂಯಾರ್ಕ್ನಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಟೀಂ ಇಂಡಿಯಾ ಪಾಲಾಯಿತು. ನಾಯಕ ರೋಹಿತ್ ಶರ್ಮಾ ಹಿಂದೆ ಮುಂದೆ ನೋಡದೆ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡರು. ಇನ್ನಿಂಗ್ಸ್ ಆರಂಭಿಸಿದ ಯುಎಸ್ಎಗೆ ಮೊದಲ ಓವರ್ನ ಮೊದಲ ಬಾಲ್ನಲ್ಲಿ ಆಘಾತ ಎದುರಾಗುತ್ತೆ. ಶಾನ್ ಜಹಾಂಗೀರ್ ಹರ್ಷದೀಪ್ಗೆ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ದಾರಿ ಹಿಡಿದ್ರು. ಅದೇ ಓವರ್ನಲ್ಲಿ ಆಂಡ್ರೀಸ್ ಗೌಸ್ ಕೂಡ ಔಟ್ ಆದರು. ಇದರಿಂದ ಮೊದಲ ಓವರ್ನಲ್ಲೇ 2 ವಿಕೆಟ್ ಕಳೆದುಕೊಂಡು ಅಮೆರಿಕ ತೀವ್ರ ಸಂಕಷ್ಟಕ್ಕೆ ಸಿಲುಕಿತು. ಆರೋನ್ ಜೋನ್ಸ್ ಕೂಡ ಹೆಚ್ಚು ಹೊತ್ತು ನಿಲ್ಲಲಿಲ್ಲ. 4 ವಿಕೆಟ್ಗೆ ನಿತೀಶ್ ಕುಮಾರ್ ಮತ್ತು ಸ್ಟೀವನ್ ಟೈಲರ್ ಕೊಂಚ ಮಟ್ಟಿಗೆ ತಂಡಕ್ಕೆ ಆಸರಿಯಾದರು. ಸ್ಟೀವನ್ ಟೈಲರ್ 24 ರನ್ ಗಳಿಸಿ ಜಾಗ ಖಾಲಿ ಮಾಡಿದ್ರು. ನಿತೀಶ್ ಕುಮಾರ್ 27 ರನ್ಗೆ ಸುಸ್ತಾದ್ರು. ಕೊನೆಯಲ್ಲಿ ಆಂಡರ್ಸನ್ ಹರ್ಮಿತ್ ಸಿಂಗ್ ಎರಡಂಕಿ ದಾಟಿ ತಂಡದ ಮೊತ್ತವನ್ನ 100 ಗಡಿ ದಾಟಿಸಿದ್ರು. ಅಂತಿಮವಾಗಿ ಅಮೆರಿಕ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 110 ರನ್ ಕಲೆ ಹಾಕಿತು. 111 ರನ್ಗಳ ಸುಲಭ ಗುರಿ ಬೆನ್ನತ್ತಿದ ಟೀಂ ಇಂಡಿಯಾಗೂ ಆರಂಭಿಕ ಆಘಾತ ಎದುರಾಯಿತು. ಟೂರ್ನಿಯಲ್ಲಿ ರನ್ ಗಳಿಸಲು ಪರದಾಡ್ತಾ ಇರುವ ವಿರಾಟ್ ಕೊಹ್ಲಿ ನಿನ್ನೆಯೂ ಫ್ಲಾಪ್ ಶೋ ನೀಡಿದ್ರು. ಗೋಲ್ಡನ್ ಡಗೌಟ್ ಆಗಿ ಪೆವಿಲಿಯನ್ ಸೇರಿದ್ರು. ನಾಯಕ ರೋಹಿತ್ ಶರ್ಮಾ ಕೂಡ ಕೊಹ್ಲಿಯ ಹಾದಿಯನ್ನೇ ಹಿಡಿದ್ರು. ಕೇವಲ 3 ರನ್ ಗಳಿಸಿ ಔಟ್ ಆದ್ರು. ರಿಷಭ್ ಪಂತ್ ಹೋರಾಟ 18 ರನ್ಗೆ ಅಂತ್ಯವಾಯಿತು. 39 ರನ್ಗೆ 3 ವಿಕೆಟ್ ಕಳೆದುಕೊಂಡು ಡೇಂಜರ್ ಝೋನ್ ತಲುಪಿದ್ದ ತಂಡಕ್ಕೆ ಸೂರ್ಯಕುಮಾರ್ ಯಾದವ್ ಮತ್ತು ಶಿವಂ ದೂಬೆ ಆಸರಿಯಾದರು. ಈ ಮುಂಬೈಕರ್ಸ್ ಸಂದರ್ಭಕ್ಕೆ ತಕ್ಕಂತೆ ಬ್ಯಾಟ್ ಬೀಸಿದ್ರು. ನಿಧಾನವಾಗಿ ಇನ್ನಿಂಗ್ಸ್ ಕಟ್ಟಿದ್ರು. ಕೊನೆಯಲ್ಲಿ ಅಮೆರಿಕ ಬೌಲರ್ಸ್ಗಳ ಮೇಲೆ ದಾಳಿ ಮಾಡಿ ತಂಡದ ಗೆಲುವನ್ನ ಪಕ್ಕಾ ಮಾಡಿದ್ರು. ಇಬ್ಬರು ಅರ್ಧಶತಕದ ಜೊತೆಯಾಟವಾಡಿದ್ರು. ಇನ್ನು ಸಿಕ್ಕ ಒಂದು ಜೀವದಾನದ ಲಾಭ ಪಡೆದ ಸೂರ್ಯ ಅರ್ಧಶತಕ ಸಿಡಿಸಿ ತಂಡದ ಗೆಲುವಿನಲ್ಲಿ ಮಿಂಚಿದ್ರು. ಅಂತಿಮವಾಗಿ ಇನ್ನು 10 ಎಸೆತಗಳು ಬಾಕಿ ಇರುವಂತೆಯೇ ಭಾರತ ಗೆಲುವಿನ ದಡ ಸೇರಿತು. ಇನ್ನು ಈ ವಿಶ್ವಕಪ್ನಲ್ಲಿ ಐಪಿಎಲ್ ಸ್ಟಾರ್ಗಳು ಮಂಕಾಗಿದ್ರೆ ಐಪಿಎಲ್ನಲ್ಲಿ ಫ್ಲಾಪ್ ಶೋ ನೀಡಿದ್ದ ಪ್ಲೇಯರ್ಸ್ ಮಿಂಚುತ್ತಿದ್ದಾರೆ. ಟಿ20 ವಿಶ್ವಕಪ್ನಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡುತ್ತಿದ್ದಾರೆ. ಉದಾಹರಣೆಗೆ ಹರ್ಷದೀಪ್ ಸಿಂಗ್, ಈ ಪಂಜಾಬ್ ಪುತ್ತರ್ ಐಪಿಎಲ್ನಲ್ಲಿ ಪಂಜಾಬ್ ಕಿಂಗ್ಸ್ ಪರ ಹೇಳಿಕೊಳ್ಳುವ ಪ್ರದರ್ಶನ ನೀಡಲಿಲ್ಲ. ಟೂರ್ನಿಯಲ್ಲಿ ಆಡಿದ 10 ಪಂದ್ಯಗಳಿಂದ 13 ವಿಕೆಟ್ ಪಡೆದಿದ್ರು. 10.01 ಎಕಾನಮಿಯಲ್ಲಿ ರನ್ ನೀಡಿ ದುಬಾರಿ ಆಗಿದ್ರು. ಆದರೆ ಟಿ20 ಸಮರದಲ್ಲಿ ರನ್ ಕಂಟ್ರೋಲ್ ಮಾಡುವುದರ ಜೊತೆಗೆ ವಿಕೆಟ್ ಬೇಟೆಯಾಡ್ತಿದ್ದಾರೆ. ಅಮೆರಿಕ ವಿರುದ್ಧದ ಪಂದ್ಯದಲ್ಲಿ 4 ಓವರ್ ಬೌಲಿಂಗ್ ಮಾಡಿ ಕೇವಲ 9 ರನ್ ನೀಡಿ 4 ವಿಕೆಟ್ ಉರುಳಿಸಿದ್ರು. ಐರ್ಲೆಂಡ್ ವಿರುದ್ಧ 2 ಮತ್ತು ಪಾಕಿಸ್ತಾನ ವಿರುದ್ಧ 1 ವಿಕೆಟ್ ಪಡೆದುಕೊಂಡಿದ್ರು. ಈ ಸಲದ ಐಪಿಎಲ್ನಲ್ಲಿ ಅತಿ ಹೆಚ್ಚು ಟ್ರೋಲ್ಗೊಳಗಾದ ಆಟಗಾರ ಅಂದರೆ ಅದು ಹಾರ್ದಿಕ್ ಪಾಂಡ್ಯ. ಯಾಕಂದರೆ ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ ಎರಡರಲ್ಲೂ ಹಾರ್ದಿಕ್ ತಮ್ಮ ಖ್ಯಾತಿಗೆ ತಕ್ಕ ಆಡುವಲ್ಲಿ ವಿಫಲರಾಗಿದ್ರು. ಆದರೆ ಅಲ್ಲಿ ಫೇಲ್ ಆದರೂ ಟೀಂ ಇಂಡಿಯಾ ಪರ ಪಾಂಡ್ಯ ಸ್ಟ್ರಾಂಗ್ ಕಮ್ಬ್ಯಾಕ್ ಮಾಡಿದ್ದಾರೆ. ಅದರಲ್ಲೂ ಬೌಲಿಂಗ್ನಲ್ಲಿ ಮಿಂಚುತ್ತಿದ್ದಾರೆ. ಐರ್ಲೆಂಡ್ ವಿರುದ್ಧ 3 ವಿಕೆಟ್ ಪಡೆದಿದ್ದ ಟೀಂ ಇಂಡಿಯಾ ವೈಸ್ ಕ್ಯಾಪ್ಟನ್ ಪಾಕಿಸ್ತಾನ ವಿರುದ್ಧ 2 ವಿಕೆಟ್ ಎಗರಿಸಿದ್ರು. ಅಮೆರಿಕ ವಿರುದ್ಧ ಸೂಪರ್ ಸ್ಪೆಲ್ ಮೂಲಕ 2 ವಿಕೆಟ್ ಕಬಳಿಸಿದ್ರು. ಐಪಿಎಲ್ನಲ್ಲಿ ಮೊಹಮ್ಮದ್ ಸಿರಾಜ್ ಕೂಡ ಫ್ಲಾಪ್ ಆಗಿದ್ರು. ಇದರಿಂದ ಟಿ20 ವಿಶ್ವಕಪ್ ತಂಡದಲ್ಲಿ ಸ್ಥಾನ ನೀಡಬಾರದು ಎನ್ನುವ ಮಾತುಗಳು ಕೇಳಿಬಂದಿದ್ವು. ಆದರೆ ವರ್ಲ್ಡ್ ಕಪ್ನಲ್ಲಿ ಜಬರ್ದಸ್ತ್ ಪ್ರದರ್ಶನ ನೀಡುವ ಮೂಲಕ ತಮ್ಮ ವಿರುದ್ಧದ ಟೀಕೆಗಳಿಗೆ ಸಿರಾಜ್ ಉತ್ತರಿಸಿದ್ದಾರೆ. ಹೆಚ್ಚು ವಿಕೆಟ್ ಪಡೆಯದೇ ಹೋದರೂ ರನ್ ನಿಯಂತ್ರಿಸುವಲ್ಲಿ ಸಕ್ಸಸ್ ಕಂಡಿದ್ದಾರೆ. ಒಟ್ಟಿನಲ್ಲಿ ಐಪಿಎಲ್ನಲ್ಲಿ ಫೇಲ್ ಆದವರು ದೇಶದ ಪರ ತಮ್ಮ ಹಳೆಯ ಕದರ್ಗೆ ಮರಳಿದ್ದಾರೆ. ಮುಂದಿನ ಪಂದ್ಯಗಳಲ್ಲೂ ಈ ಮೂವರು ಮಿಂಚಲಿ, ತಂಡಕ್ಕೆ ಗೆಲುವು ತಂದು ಕೊಡಲಿ ಅನ್ನೋದು ನಮ್ಮ ಆಶಯ. ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.